ಬಿಜೆಪಿಯಲ್ಲಿ ಎಷ್ಟು ಶಾಸಕರಿಗೆ ಟಿಕೆಟ್ ಕೊಡಲ್ಲ ಶಾಕಿಂಗ್ ನ್ಯೂಸ್ ಬಗ್ಗೆ ಯಡಿಯೂರಪ್ಪ ಹೇಳಿದ್ದೇನು ಇದೇನು ಗುಜರಾತ್ ಮಾದರಿನಾ ಕರ್ನಾಟಕ ಮಾದರಿನಾ ವಿಶೇಷ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇತ್ತು ಬಿಜೆಪಿಯ ಹಾಲಿ ಶಾಸಕರಿಗೆ ಸಾಕಷ್ಟು ಮಂದಿಗೆ ಟಿಕೆಟ್ ಕೊಡಲ್ವಂತೆ ಅಂತ ವಿಶೇಷವಾಗಿ ಗುಜರಾತ್ ನಲ್ಲಿ ನೂರ ಐವತ್ತಾರು ಸ್ಥಾನ ಗೆದ್ದ ಬಳಿಕ ಬಿಜೆಪಿ ಗುಜರಾತ್ ಮಾಡೆಲ್ ಅನ್ನ ಕರ್ನಾಟಕದಲ್ಲಿ ಜಾರಿ ಮಾಡಬಹುದು ಅನ್ನೋ ಒಂದು ಲೆಕ್ಕಾಚಾರ ಗುಜರಾತ್ನಲ್ಲಿ ಎಲೆಕ್ಷನ್ಗೆ ಹೋಗೋ ಟೈಮ್ ಅಲ್ಲಿ ಬಿಜೆಪಿಯ ನೂರ ಹನ್ನೊಂದು ಶಾಸಕರು ಅಲ್ಲಿದ್ರು ನೂರ ಎಂಬತ್ತೆರಡು ವಿಧಾನಸಭಾ ಬಲ ಗುಜರಾತ್ ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ತ್ನಾಲ್ಕು ಸ್ಥಾನ ಇಲ್ಲೂ ಕೂಡ ನೂರಿಪ್ಪತ್ತು ಶಾಸಕರು ಇದ್ದಾರೆ ಸೊ ಹಾಗಿದ್ರೆ ಗುಜರಾತ್ ಮಾಡಲ್ ಜಾರಿಯಾದರೆ ಇಲ್ಲಿ ಎಷ್ಟು ಜನಕ್ಕೆ ತಪ್ಪಬಹುದು ಅಂತ ಯಡಿಯೂರಪ್ಪ ಅವರು ಮಾತಾಡಬೇಕಾದ್ರೆ ಒಂದು ನಾಲ್ಕಾರು ಮಂದಿಗಳಿಗೆ ಸಿಟ್ಟಿಂಗ್ ಎಮ್ ಎಲ್ ಎಗೆ ಟಿಕೆಟ್ ತಪ್ಪಬಹುದು ಅನ್ನೋ ಒಂದು ಸುಳುವನ್ನು ಕೊಟ್ಟಿದ್ದರು ಆದರೆ ಅದು ಬರೀ ನಾಲ್ಕಾರು ಮಂದಿನ ಹತ್ತು ಜನ ಆಗುತ್ತಾ ಹದಿನೈದು ಜನ ಆಗುತ್ತಾ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಶೆಟ್ಟರ್ ಮತ್ತು ಸಿಟಿ ರವಿ ಹಿಂದೆ ಗುಜರಾತ್ ಮಾಡೆಲನ್ನು ಕರ್ನಾಟಕದಲ್ಲಿ ಜಾರಿ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಮಾತನ್ನು ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ರು ಆದರೆ ಈಗ ಎಲೆಕ್ಷನ್ ಹತ್ರ ಬರ್ತಾ 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 ಗುಜರಾತ್ ಮಾಡ ಮಾದರಿಯನ್ನು ಕೂಡ ಜಾರಿ ಆಗಬಹುದು ಸಿಟ್ಟಿಂಗ್ ಇರ್ತಕ್ಕಂಥ ಬಿ ಜೆ ಪಿಯ ಒಂದು ಹತ್ತರಿಂದ ಹದಿನೈದು ಎಮ್ ಎಲ್ ಎಗಳಿಗೆ ಟಿಕೆಟ್ ಮಿಸ್ ಆಗಬಹುದು ಅನ್ನೋ ಒಂದು ಸುಳಿವು ದಿನೇ ದಿನೇ ಸಿಗ್ತಾ ಇದೆ ಯಡಿಯೂರಪ್ಪ ಅವರೇ ಮಾತನಾಡ್ತಿದ್ದಾರೆ ಶಿವ ಗುಜರಾತ್ ಮಾದರಿ ಕರ್ನಾಟಕದಲ್ಲೂ ಜಾರಿ ಆಗುತ್ತೆ ಆಗುತ್ತೆ ಅನ್ನೋ ಚರ್ಚೆ ಇತ್ತು ಯಾರೂ ಕೂಡ ಓಪನ್ ಆಗಿ ಮಾತಾಡಿರಲಿಲ್ಲ ಇನ್ಕ್ಲೂಡಿಂಗ್ ಸಿ ಟಿ ರವಿ ಜಗದೀಶ್ ಶೆಟ್ಟರ್ ಕೆಲವೊಂದು ಬಿಜೆಪಿ ನಾಯಕರು ಗುಜರಾತ್ ಬೇರೆ ಕರ್ನಾಟಕ ಮಾಡೆಲ್ ಬೇರೆ ಅನ್ನೋ ಚರ್ಚೆ ಆಗ್ತಿತ್ತು ಯಡಿಯೂರಪ್ಪ ಅವರು ಮಂಗಳವಾರ ಮಾತಾಡಬೇಕಾದ್ರೆ ಒಂದು ನಾಲ್ಕಾರು ಜನಕ್ಕೆ ಸಿಟಿಂಗ್ ಎಮ್ ಎಲ್ ಎಗಳಿಗೆ ತಪ್ಪಬಹುದು ಅನ್ನೋ ಲೆಕ್ಕಾಚಾರ ಇತ್ತು ಕೆಲವೊಂದಿಷ್ಟು ಮಾಧ್ಯಮಗಳಲ್ಲೂ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಎಪ್ಪತ್ತು ಎಮ್ ಎಲ್ ಎಗಳಿಗೆ ಕೊಡಲು ಟಿಕೆಟ್ ಅನ್ನೋ ಚರ್ಚೆ ಆಗಿತ್ತು ಅದನ್ನು

ಅಲ್ಲಿ ಅವ್ರು ಚೇಂಜ್ ಮಾಡ್ದಾಗ ಹೆಂಗೆ ಅಂತಂದ್ರೆ ಈಗ ಎಲ್ಲಿ ಜೆಡಿಎಸ್ ಕುಮಾರ್ ಸ್ವಾಮಿ ಯಾರ್ ಹೇಳಿದ್ರು ಕ್ಯಾಂಡಿಡೇಟ್ ಚೇಂಜ್ ಮಾಡ್ಕೊಂಡು ಗೆಲ್ಸ್ಕ ಬರ್ತಾರೆ ಕೆಪಾಸಿಟಿ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಗುಜರಾತ್ ಗುಜರಾತ್ ನಲ್ಲಿ ಯಾಕೆಂದ್ರೆ ಊರು ಹೆಂಗ್ ಬೇಕಾದ್ರೂ ಚೇಂಜ್ ಮಾಡ್ಬೋದು ಅವ್ರು ಹೆಂಗ್ ಹೆಂಗ್ ಬೇಕಂಗ್ ಚೇಂಜ್ ಮಾಡೋದು ಬಿಕಾಸ್ ಅಷ್ಟು ವರ್ಷ ಆಳ್ವಿಕೆ ಮಾಡಿದ್ದಾರೆ ಮಾಡಿದ್ದಾರೆ ಅಂತ ಇಲ್ಲೋ ಅಷ್ಟೇ ಕುಮಾರ್ ಸ್ವಾಮಿ ಯಾರು ಇಂದ್ರನಾಥ ಚಂದ್ರನ್ ಹೆಂಗ್ ಬೇಕಾದ್ರೂ ಸೂರ್ಯ ಚೇಂಜ್ ಮಾಡಿ ಗೆಲ್ಸ್ಕ ಬರುವ ಮಾಡಬಹುದು ಕರಾವಳಿ ಹೇಗೆ ಆರ್ ಎಸ್ ಎಸ್ ಅವ್ರು ಚೇಂಜ್ ಮಾಡ್ಕೊಂಡು ಗೆಲ್ಸ್ತಾರೆ ಕ್ಯಾಂಡಿಟ್ ಚೇಂಜ್ ಮಾಡಿ ಆ ತರದ್ ಅವಕಾಶ ಇದೆ ಬಟ್ ಕರ್ನಾಟಕದಲ್ಲಿ ಅವರು ಎಲ್ಲಾ ಕ್ಷೇತ್ರದಲ್ಲೂ ಆ ಮಟ್ಟ ಚೇಂಜ್ ಮಾದರಿ ಯಡಿಯೂರಪ್ಪ ಕೂಡ ಹೇಳಿದ್ದೇನೋ ಸ್ಪಷ್ಟವಾಗಿ ನಾಲ್ಕಾರ್ ಜನಕ್ಕೆ ನಾಲ್ಕೈದು ಕ್ಷೇತ್ರ ಅಲ್ಲಿ ಸೆಟ್ಟಿಂಗ್ ಎಂ ಎಲ್ ಎ ಟಿಕೆಟ್ ಇರಲ್ಲ ಹಂಗು ಗುಜರಾತ್ ಮಾದರಿ ಮಾಡೆಲ್ಲೇ ನೋಡೋದಾದ್ರೆ ಇದು ಹತ್ತದೈದ್ ಆಗ್ಬೋದನ ಆದ್ರೆ ಅಷ್ಟೇ ಆಲ್ಟರ್ನೇಟಿವ್ ಯಾರ ಇನ್ನೊಬ್ರು ಇದ್ರೆ ಅವ್ರ ಪಕ್ಷದ ಹೆಸರಲ್ಲೇ ಗೆಲ್ತಾ ಇದ್ರೆ ಶೋಕಿ ಮಾಡ್ಕೊಂಡು ನಿಂತಿದ್ರೆ ಅಂತ ಚೇಂಜ್ ಗೆಲುವು ಇಂಪಾರ್ಟೆಂಟ್ ಕನಕಪುರದಲ್ಲಿ ಬಿಜೆಪಿ ಗೆಲ್ಲಲ್ಲ ಅಂತಂದ್ರೆ ಅಮಿತ್ ಶಾ ಮತ್ತೆ ಡಿ ಕೆ ಶಿವಕುಮಾರ್ ಫೋನ್ ಮಾಡಿ ಬತ್ತರ ಕೇಳಿ ಅಂತಾರೆ ಆತರದ ಬಿಜೆಪಿ ನಾಯಕರು ಇಲ್ಲಿ ಸುಮ್ ಸುಮ್ನೆ ಕೈಲಿರೋ ಅವಕಾಶನ ಕಳ್ಕೊಳ್ಳಲ್ಲ ಯಾರ್ದೋ ಸಿಟ್ಟು ಟು ಯಾರದೋ ಯಾರ್ದೋ ಟಿಕೆಟ್ ಚೇಂಜ್ ಮಾಡಲ್ಲ ಏ ನೋಡ್ರಪ್ಪ ಇಲ್ಲಾರು ಈಗ ಜಮೀರ್ ಅಹ್ಮದ್ ಖಾನ್ ಎತ್ತರ ಕೇಳಿ ಅಂತರ್ಬೇಕಾರೆ ಬಿಜೆಪಿ ಅವರು ಆ ಮಟ್ಟಿಗೆ ಅಧಿಕಾರದ ಗೆಲ್ಲಬೇಕು ಅನ್ನೋ ಅಪ ಇರೋರು ಹಾಗಾಗಿ ಮಾದರಿ ಗಿದ್ರಿ ಒಂದು ಲೆಕ್ಕಾಚಾರ ಏನಂದ್ರೆ ಅಲ್ಲಿ ಗುಜರಾತ್ ಅಲ್ಲಿ ಗಮನಿಸೋದಾದ್ರೆ ನೂರ ಜನರಲ್ಲಿ ನಲವತ್ತೆರಡು ಜನಕ್ಕೆ ಕೊಡ್ಲಿಲ್ಲ ಆಲ್ಮೋಸ್ಟ್ ಒಂದು ಫಾರ್ಟಿ ಪರ್ಸೆಂಟ್ ಕಟ್ ಮಾಡ್ಬಿಟ್ರು ಕರ್ನಾಟಕದ ನೂರ ಇಪ್ಪತ್ತು ಜನ ಫಾರ್ಟಿ ಪರ್ಸೆಂಟ್ ಅಂದ್ರೆ ಒಂದು ಐವತ್ತೈದು ನಲವತ್ತೈದು ಜನ ಆಗ್ಬಹುದು ನಲವತ್ತು ಜನಕ್ಕೆ ತಪ್ಪಿಸಿ ಬಿಡ್ತಾರ ಟಿಕೆಟ್ ಚರ್ಚೆ ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಕ್ಸ್ ಅಲ್ಲ ಅದನ್ನ ಚರ್ಚೆ ಮಾಡರ್ಗರ ತಲೆಯಲ್ಲಿ ಏನಾರು ಇರ್ಬೇಕಲ್ಲ ನಾನು ಕೇಳುದು ಯಾವಾಗ ಚೇಂಜ್ ಮಾಡಬಹುದು ಆತರ ಕೇಳಿದೆ ಕುಮಾರಸ್ವಾಮಿ ಮಂಡ್ಯದಲ್ಲಿ ಟಿಕೆಟ್ ಚೇಂಜ್ ಮಾಡ್ಬೋದೇನು ಮದ್ದೂರಲ್ಲಿ ಮಾಡ್ಬೋದು ಮಳವಳ್ಳಿ ಅಂದ್ರೆ ಯಾರನ್ನು ಇನ್ನೊಬ್ರು ನಿಲ್ಸ್ಬಿಟ್ ಗೆಲ್ಸ್ಕೋರ ಕೆಪಾಸಿಟಿ ಇದೆ ಇರಬೇಕು ಇಲ್ಲ ಆತರ ಹಾಗಾದ್ರೆ ಬಿಜೆಪಿ ಅವರು ಗುಜರಾತ್ ಮಾಡೋಣ ಕರ್ನಾಟಕದಲ್ಲಿ ಸಾಧ್ಯ ಇಲ್ಲ ನಾಲ್ಕೈದು ಟಿಕೆಟ್ ಹಂಗ ಚೇಂಜ್ ಮಾಡ್ಬೇಕಂದ್ರೆ ಯಾಕೆಂದ್ರೆ ಆ ತರದ ಪ್ರಭಾವ ಯಾರಿದಿಲ್ಲ ಹದ್ನೈದ್ ಜನ ಚೇಂಜ್ ಆಗ್ಬೋದು ಅಟ್ ಲೀಸ್ಟ್ ಈಗ ಅದೇ ಹೋಗ್ಲಿ ಸ್ವರ್ಬದಲ್ಲಿ ಕುಮಾರ್ ಬಂಗರಪ್ಪನ್ ಚೇಂಜ್ ಮಾಡಿ ಬೇರೆ ಗೆಸ್ಕೊ ಬರೋ ಕೆಪಾಸಿಟಿ ಇತ್ತು ಹಿಂದೆ ಎಂಟ್ರಲ್ಲಿ ಅಲಪ್ಪನ್ ಗೆಲ್ಸ್ಕೊಂಡಿದ್ ಚರ್ಚೆ ಆಗ್ತಿದ್ ಈಗಲೂ ಕೂಡ ಆಗಿತ್ತು ಅಂತ ಕ್ಷೇತ್ರಗಳ ಸಂಖ್ಯೆನ ಅಷ್ಟ್ ಬರಲ್ವಲ್ಲ ಕ್ಯಾಂಡಿಡೇಟ್ನ ಈಗ ಮಾಡಾಳ ಮಾಡ್ಯಾಳ್ ವಿರೂಪಾಕ್ಷಪ್ಪ ತಗ್ಲಾಕಳಾಗಿ ಬೇರೆಯವ್ರ್ ಗೆಲ್ಸ್ಕೊಳಕ್ ಹೆಂಗ್ ಸಾಧ್ಯ ಸಾಧ್ಯ ಐತಿ ಬರ್ಬೇಕ ಈಗ ಅಲ್ಗೆ ಅದ್ನೇನಾ ನಿಮ್ ಅದು ಸಾಧ್ಯ ಇಲ್ಲ ಸುಮ್ಮನೆ ಚರ್ಚೆಗೆ ಮಜಾ ತಗೋಳಕ್ ವಾಸ ತಗೊಳಕ್ಕೆ ಅದ್ ಬಿಟ್ರೆ ಹತ್ತು ಹದ್ನೈದು ಜನಕ್ಕೆ ಬುಕ್ಕಾಳಿ ಆಗ್ಬಿಡುತ್ತೆ ಸೊ ಅದೇನು ಅದು ಚರ್ಚೆಗೂ ತಗೋಬಾರ್ದು ನೀವು ಹ್ಮ್ ಎಸ್ ವೀಕ್ಷಕರ ನಿಮ್ ಪ್ರಕಾರ ಬಿಜೆಪಿಯವರು ಟಿಕೆಟ್ ಚೇಂಜ್ ಮಾಡಿದ್ರೆ ಎಷ್ಟು ಜನಕ್ಕೆ ಚೇಂಜ್ ಮಾಡ್ತಾರೆ ಹಾಗೆ ಮುಂದೆ ಯಾರು ಅಧಿಕಾರಕ್ಕೆ ಬರ್ತಾರೆ ಕಾಂಗ್ರೆಸ್ ಬಿಜೆಪಿನ ಜೆ ಡಿ ಎಸ್ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ನಮಗೊಂದು ಕಳಕಳಿ ಇದೆ ಯಾರೇ ಆಗಲಿ ಅಭ್ಯರ್ಥಿ ಅಂದರೆ ಯಾರು ಎಮ್ ಎಲ್ ಎ ಆಗಬೇಕು ಯಾರನ್ನ ಆಯ್ಕೆ ಮಾಡಬೇಕು ನಿಮ್ಮ ಕ್ಷೇತ್ರದಲ್ಲಿ ಯಾರು ನಿಮಗೆ ಉಪಯೋಗ ಉಪಯೋಗ ಮಾಡ್ತಾರೆ ಯಾರು ಬೆಸ್ಟ್ ಅಭ್ಯರ್ಥಿ ಯಾರು ಯಾರು ಯೋಗ್ಯರು ಯಾರು ಅದನ್ನ ನಿರ್ಧಾರ ಮಾಡುವಂಥ ಹಕ್ಕು ನಿಮಗಿದೆ ಸೊ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಕಳಿಸಿ ಅದು ಬಿಜೆಪಿನೋ ಕಾಂಗ್ರೆಸ್ ಜೆ ಡಿ ಎಸ್ಸು ಪಕ್ಷೇತರನೋ ಜಾತಿ ಮತ ಧರ್ಮ ಕುಲ ಎಲ್ಲವನ್ನ ಬಿಟ್ಟು ಅಭ್ಯರ್ಥಿ ಚೆನ್ನಾಗಿದ್ದಾರಾ ಅಂದರೆ ಒಳ್ಳೆ ಕೆಲಸ ಮಾಡ್ತಾರಾ ಯಾವುದೇ ರೀತಿಯ ಭ್ರಷ್ಟಾಚಾರ ಲಂಚ ಇದ್ಯಾವುದೂ ಇಲ್ವಾ ಕ್ಷೇತ್ರಕ್ಕೆ ಒಳ್ಳೇದು ಮಾಡ್ತಾರ ರಾಜ್ಯಕ್ಕೆ ಒಳ್ಳೇದು ಮಾಡ್ತಾರ ಅಷ್ಟು ಮಾತ್ರ ಮಾನದಂಡವನ್ನು ನೋಡಿ ಅವ್ರನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಇದು ಕರ್ನಾಟಕ ಟಿವಿಯ ಕಳಕಳಿ ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ